ಗುಮ್ಮಟನಗರ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಎರಡನೇ ಅಲೆಯ ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ವಿಜಯಪುರ ಜಿಲ್ಲೆಯಾದ್ಯಂತ ಹೋಳಿ ಹಬ್ಬದ ಆಚರಣೆ ನಿಷೇಧಿಸಿ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲೆಯಲ್ಲಿ ಹಲವು ದಿನಗಳಿಂದ ಕೊರೋನಾ ಪಾಸಿಟಿವ್ ಕೇಸುಗಳು ದಾಖಲಾಗುತ್ತಿದ್ದು ಹೋಳಿ ಹಬ್ಬದ ಆಚರಣೆ ವೇಳೆ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಪಾಲಿಸುವುದು ಕಷ್ಟಸಾಧ್ಯವೆಂದು ತೀರ್ಮಾನಿಸಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾರ್ಚ್ 28ರಿಂದ ಮಾರ್ಚ್ 31ರವರೆಗೆ ಹೋಳಿ ಆಚರಣೆಯನ್ನು ನಿಷೇಧಿಸಲಾಗಿದೆ. ಇಲ್ಲಿಯಾಗಿರುವುದರಿಂದ ಈ ನಾಲ್ಕು ಕಾರಣಗಳಿಂದ ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. आ निटी ना होली हब्बी वर्ष 28 मार्च मार्च वे ना निषेधमेवे इंतर ना मत महि बु रंगपंचमी बनाट आगे फस्ट एप्रील हेल्तर अदर बे ना वो अद ना वो आदेश सो मुख्य उद्देश्य ऐन केसस् हिन्दली यार कूड़ा फिसल कांटैक्ट बनाट माड़ा अब मत हूँ साध्यते ना निषेधम दयवेलू सार्वजनिक पूजा ऐंमातर और कार्यक्रम अदे कोविड नियमावली क्लोज्ड प्लेसल जन ओपन प्लेसल जन धार्मिक विचार इतने यु जन सीर नागे शेर मे आंबर्स तक बेरे प्रोग्राम्सबा बट इन बन्ना हाकोदु ना निषेध ಮಾಡಲಾಗಿದೆ.